ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ ಗೆ ಸ್ವಾಗತ. ನಾನು ಭಾವನಾ. ಬೆಂದು ಹೋಯಿತು ಚಂದದ ದೇಹ, ದಾಹದ ಬೆಂಕಿಯಲ್ಲಿ ಬೆಂದವಳನ್ನ ಅಷ್ಟು ಹೊತ್ತು ಜೀವಂತವಾಗಿ ಇರಿಸಿದ್ದು ಜೀವಿಸಬೇಕು ಅನ್ನುವ ಛಲ. ಆದರೆ ಅದು ಸಾಕಾಗಲಿಲ್ಲ, ಕೊನೆಗೂ ಅವಳು ಸತ್ ಹೋದ್ಲು. ಈ ದುರಂತ ಸಾವಿನ ಹಿಂದಿನ ಆ ವಿಚಿತ್ರ ಸಂಬಂಧದ ಕಥೆ ಇದೆಯಲ್ಲ, ಅದು ಹಲವರನ್ನ ಕಾಡಿತ್ತು. ಈ ಕಥೆಯನ್ನ ನಿಮ್ಮ ಮುಂದೆ ಅದೇಗಿಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಡೀ ಕಥೆ ವಿಭಿನ್ನವಾಗಿದೆ, ವಿಚಿತ್ರ ಅನ್ಸೋ ಹಾಗಿದೆ. ಆದರೆ ಎಲ್ಲದಕ್ಕಿಂತ ಮೊದಲು ಹೇಳಬೇಕಾಗಿರೋದು, ಬಾಗಲಕೋಟೆಯ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಹೋರಾಟ ನಡೆಸಿ ಕೊನೆ ಉಸಿರೆಳೆದವಳ ಬಗ್ಗೆ. ಬೇಸಿಗೆಯ ಉರಿಯನ್ನ ತಡೆಯೋದಕ್ಕಾಗದೆ ಜನ ಒದ್ದಾಡ್ತಾ ಇರುವಾಗ ಅಮ್ಮ ಮಗಳು ಇಬ್ರು ಬೆಂಕಿಯಲ್ಲಿ ಬೆಂದ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಬಂದಿದ್ರು. ಮಗಳು 80% ಸುಟ್ಟು ಕರಕಲಾಗಿದ್ರೆ ಮಗಳನ್ನ ಬೆಂಕಿಯಿಂದ ಬಚಾವ್ ಮಾಡೋದಕ್ಕೆ ಹೋದಂತ ತಾಯಿ ಕೂಡ ಅರ್ಧಂಬರ್ಧ ಸುಟ್ಟು ಹೋಗಿದ್ಲು. ಅವಳದ್ದು ಯಮಯಾತನೆ. ಆದರೂ ಮಗಳ ಕಷ್ಟದ ಮುಂದೆ ತನ್ನದೇನೂ ಇಲ್ಲ ಅಂತ ಆ ನೋವನ್ನ ಸಹಿಸಿಕೊಂಡು ನಿಂತಿದ್ದಂತಹ ಆ ದೃಶ್ಯವನ್ನ ನೋಡಿದ್ರೆ ತಾಯಿಯ ಪ್ರೀತಿ ಎಂಥದ್ದಪ್ಪ ಅನ್ಸ್ಬಿಡುತ್ತೆ. ಈಕೆಗೆ ತನ್ನ ಆಯಸ್ಸನ್ನು ಮಗಳಿಗೆ ಕೊಟ್ಟಾದರೂ ಅವಳನ್ನು ಬದುಕಿಸ್ಕೊಳ್ಬೇಕು ಅನ್ನುವಂಥ ಮನಸ್ಸು. ಆದರೆ ಅದು ಈಡೇರಲ್ವಲ್ಲ, ಅವಳ ಹೋರಾಟವನ್ನು ಆಕೆಯೇ ಮಾಡಬೇಕು. ಅವಳು ಬೆಳಗ್ಗೆಯಿಂದ ರಾತ್ರಿವರೆಗೆ ಬದುಕಲೇಬೇಕು ಅನ್ನುವಂಥ ಛಲದಲ್ಲಿ ಎಲ್ಲವನ್ನೂ ಸಹಿಸಿಕೊಂಡಿದ್ದು. ಆದರೆ ಆಕೆಯ ದೇಹ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೂ ಬದುಕಿನ ಓಟ ನಿಂತು ಹೋಯಿತು. ಹೆಣ್ಮಕ್ಳಿಗೆ ಏನು ಯಾವುದು ಸ್ವತಂತ್ರನೇ ಇಲ್ಲ, ಫ್ರೀಯಾಗಿ ಹೆಣ್ಮಕ್ಳು ಓಡಾಡೋ ಸ್ಥಿತಿಯಲ್ಲೇನೆ ಇಲ್ಲಲ್ಲ ಅಂತ ಬೇಜಾರಾಗ್ತಾ ಇದೆ. ಒಂದೇ ಸ್ಟಾಪ್ ಅಲ್ಲ, ಬೇಜಾರಾಗತ್ರಿ, ಯಾರೇ ಆಗ್ಲಿ ಹೆಣ್ಮಗಳಲ್ರಿ, ಎಲ್ಲರಿಗೂ ಬೇಜಾರಾಗುದೆ. ಇಂಥ ಕರುಣಾಜನಕ ಸಾವು ಬಂದಿದ್ದು ಈ ಹುಡುಗಿಗೆ. ಈಕೆಯ ಹೆಸರು ಶಹನಾಜ್ ಬೇಗಂ. ಅರೆ ಏನಿದು, ನಾವೇನಾದ್ರೂ ತಪ್ಪು ಕೇಳಿಸ್ಕೊಂಡ್ವಾ ಅಥವಾ ತಪ್ಪಾಗೆ ಹೇಳ್ಬಿಟ್ರಾ? ಇವಳ ಹೆಸರು ನಿಜವಾಗಿಯೂ ಶಹನಾಜ್ ಬೇಗಂ ಅಂತಾನ? ಹಾಗಂತ ನೀವು ಯೋಚಿಸ್ತಾ ಇದ್ದೀರಾ? ಅವಳನ್ನು ನೋಡಿ ನಮಗೂ ಶಾಕ್ ಆಯಿತು. ಆಸ್ಪತ್ರೆಯವರು, ನಮ್ಮ ವರದಿಗಾರ ದೊಡ್ಡೇಶ್ ಅವರು, ಪ್ರತಿಯೊಬ್ಬರೂ ಇವಳ ಹೆಸರಿನ ವಿಷಯದಲ್ಲಿ ಕನ್ಫ್ಯೂಸ್ ಆಗಿದ್ದಾರಾ ಅನ್ನಿಸ್ತು. ಅದಕ್ಕೆ ಸರಿಯಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಕಾಣಿಸಿಕೊಂಡಂಥ ಮೃತಳ ತಂಗಿ. ಈಕೆ ಹೆಸರು ಶಾರದಾ ಅಂತೆ. ಇವಳ ವೇಷಭೂಷಣಕ್ಕೂ ಈಕೆಯ ಹೆಸರಿಗೂ ತಾಳಮೇಳ ಇದೆ. ಅಂದಮೇಲೆ ಇವಳು ಶಹನಾಜ್ ಇರಲಿಕ್ಕಿಲ್ಲ ಅಂತ ಅವಳ ಬಗ್ಗೆ ಕೇಳಿದಾಗಲೇ ಗೊತ್ತಾಗಿದ್ದು ಅವರ ಬದುಕಿನ ಡಿಫ್ರೆಂಟ್ ಸ್ಟೋರಿ. ಆ ಸ್ಟೋರಿಗೂ ಇವತ್ತು ಅವಳು ಹೀಗೆ ಕೊಲೆಯಾಗೋದಕ್ಕೂ ಸಂಬಂಧ ಇದೆ. ಈಕೆ ಯಲಬುರ್ಗಿಯ ಚೂಡಾಪುರದವಳು. ಈಕೆಯ ತಾಯಿ ಹೆಸರು ಕಮಲಾಬಿ. ತಂದೆ ಬಗ್ಗೆ ಮಾತಾಡೋದಕ್ಕೆ ಇವರು ರೆಡಿ ಇಲ್ಲ. ಅಸಲಿಗೆ ಕಮಲಾಬಿ ಒಬ್ಬ ಹಿಂದೂವನ್ನು ಮದುವೆ ಆಗಿದ್ಲಂತೆ. ಆತ ಹೆಂಡತಿಯ ಧರ್ಮ ಚೇಂಜ್ ಮಾಡಲಿಲ್ಲ, ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ನಮ್ಮ ಕುಟುಂಬ ಸಾಕ್ಷಿಯಾಗಿರಲಿ ಅಂತ ಹೇಳಿದಂತೆ. ಕೊನೆಗೆ ಅವರಿಗೆ ಹುಟ್ಟಿದಂಥ ಮೊದಲ ಮಗಳಿಗೆ ಮುಸ್ಲಿಂ ಹೆಸರನ್ನು ಇಟ್ಟ. ಅವಳೇ ಈ ಶಹನಾಜ್ ಬೇಗಂ. ನಂತರ ಹುಟ್ಟಿದವರಿಬ್ಬರು ಶಾರದಾ ಮತ್ತು ಆನಂದ್. ಹೀಗೆ ಮೂವರು ಮಕ್ಕಳನ್ನು ಕರುಣಿಸಿದಂಥ ಆ ಪುಣ್ಯಾತ್ಮ ಕೊನೆಗೆ ಅದು ಎಲ್ಲಿ ಹೋದ್ನೋ, ಏನಾದ್ನೋ, ಯಾಕೆ ಇವರನ್ನ ಕೈಬಿಟ್ಟು ಹೋದ್ನೋ ನಮಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕುಟುಂಬದ ಜವಾಬ್ದಾರಿಯನ್ನು ಆತ ಹೊರಲಿಲ್ಲ. ತಾಯಿಯ ಕಷ್ಟಕ್ಕೆ ಜೊತೆಯಾಗಿ ಹೆಗಲು ಕೊಡಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಅಂದ್ಕೊಂಡವಳು ಶಹನಾಜ್. ಅದೇ ರೀತಿ ಇಡೀ ಕುಟುಂಬವನ್ನು ನೋಡ್ಕೊಂಡಿದ್ಲು ಕೂಡ. ತಂಗಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸಿದ್ಲಂತೆ. ಆದರೆ ಯಾರಿಲ್ಲ ಸರ್, ಈಗ ಆ ಹೆಣ್ಮಗಳ ನೌಕರಿ ಮಾಡಿ ಜೀವನ ಮಾಡ್ತಿದ್ಲು ಸರ್, ಆ ಕುಟುಂಬಕ್ಕೆ ಸಾಕ್ತಿದ್ಲು ಸರ್. ನಮ್ಮ ಮನೆಯಾಗ ನೋಡ್ಕೊನಾರ ಯಾರಿಲ್ರಿ ನಮ್ಮಿಂದ? ಹಾಂ ರೀ, ನಮ್ಮಿಂದ ನೋಡ್ಕೊನಾರ. ನಮ್ಮ ತಂಗಿ ಅದಾಳ ರೀ ಒಬ್ಬಾಕಿ, ನಾ ಚಿಕ್ಕವಳು ಅದಾಳ, ಅವನೇ ಸ್ಕೂಲ್ಗೆ ಹೋಗ್ತಾಳ. ಈಗ ಆಕಿನಿಂದನ ಆರಸ್ತ ನಮ್ದು ಇದಷ್ಟು ಇದು ರೀ. ಹಾಂ, ಹೆಣ್ಮಕ್ಳ ಮೇಲೆ ಇಷ್ಟು ದೌರ್ಜನ್ಯ ಆಗಕ್ಕಂತತಿ ಅಂದ್ರೆ ಹೆಂಗ್ರಿ ಇದು? ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕ್ರಿ ಅವನಿಗೆ. ಮನೆಯ ಆಧಾರ ಸ್ತಂಭವನ್ನ ಕೆಡವಿದಂತಹ ಆ ಪಾಪಿಗೆ ಗಲ್ಲಾಗಬೇಕು ಅಂತ ನೊಂದವರು ಬಯಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಷ್ಟಕ್ಕೂ ಅವನು ಮಾಡಿರೋದು ಮನುಷ್ಯನಾದವನು ಮಾಡುವಂತಹ ಕೆಲಸ ಅಲ್ಲ. ಅಲ್ಲಿ ಶಹನಾಜ್ಲ ಬಟ್ಟೆಯನ್ನ ಬಿಚ್ಚಿ ಆಕೆಯ ಕತ್ತನ್ನ ಸೀಳಿ ಕೊನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ ಆ ಕಿರಾತಕ. ಫಸ್ಟು ಒಂದು ಶೇವಿಂಗ್ ಬ್ಲೇಡಿಂದು ಸ್ವಲ್ಪ ಅವ್ರಿಗೆ ಇಂಜುರಿ ಮಾಡಿಬಿಟ್ಟು ನಂತರ ಮಗಳ ಪೆಟ್ರೋಲ್ ಹಾಕಿ
ಬೆಂಕಿ ಹಚ್ಚಿದ ಮಗಳು ಸು 80% ಸುಟ್ಟ ಸುಟ್ಟ ಸರ್ ಅವ್ರಿಗೆ ಅವ್ರು ಇನ್ನೊಬ್ಬರಿಗೆ ಹಾಂ ಹುಡುಗಿರಿ ಇನ್ನೊಬ್ಬರಿಗೆ ತಾಯಿಗೇನೋ ಸ್ವಲ್ಪ ಚಾಕು ಹಾಕಿರ ಸರ್ ಅವ್ರೇನೋ ಆರಾಮಾಗ್ಬೋದು ಇನ್ನೊಬ್ಬರಿಗೆ ಅಂತ ಭಾಳ ಕ್ರಿಟಿಕಲ್ ಆಯ್ತು ಮಗಳಿಗೆ ತೀರಾ ಸಾಯೋ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಬಂದವಳು ಬದುಕುಳಿಯಿಲ್ಲ ಅವಳನ್ನ ಸಾಯಿಸಿಯೇ ತೀರ್ತೀನಿ ಅಂತ ಹೋದವನು ಅಮರೇಗೌಡ ಈ ಮನುಷ್ಯ ಅವಳನ್ನ ಯಾಕೆ ಸಾಯಿಸಿದ ಅವನಿಗೂ ಶಹನಾಜ್ ಬೇಗಂಗೂ ಸಂಬಂಧ ಏನು ಅದನ್ನು ನೋಡಿದ್ರೆ ಅಂಥದ್ದೇನೂ ಇಲ್ಲ ಪರಿಚಯ ಅಷ್ಟೇ ಆದರೆ ಅವನು ಮದುವೆ ಮಾಡ್ಕೋ ಅಂತ ಇವಳನ್ನ ಕಾಡ್ತಾ ಇದ್ದ ಒಪ್ಪದೇ ಇದ್ದಾಗ ಮೊನ್ನೆ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿ ಮರ್ಡರ್ ಮಾಡಿದಾನೆ ಅಂತ ಸೋದರಿ ಶಾರದಾಗೆ ಅನ್ನಿಸ್ತಾ ಇದೆ ಅವ ರೇಪ್ ಮಾಡಿರಿ ಈಕಿನ್ನ ಇದು ಮಾಡ್ಯಾನ್ರಿ ಅವನ ರೇಪ್ ಕೇಸ್ ಹಾಕಿ ಒಳಗಾಕ್ಬೇಕ್ರಿ ಅಷ್ಟೇ ನಮ್ಗೆ ಪರಿಹಾರ ರೀ ಅಂತರ್ ನಿರ್ಬಡಿದ್ರಿ 4 ಮಂದಿ ಕೂಡ ಈ ತರ ಮಾಡಕ್ಕಂತಾರ್ರಿ ಅವನಿಗೆ ಜೈಲ್ ಶಿಕ್ಷೆ ಅವನಿಗೆ ಶಿಕ್ಷೆ ಆಗಬೇಕು ನಿಜ ಆತ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲವೇ ಇಲ್ಲ ಒಬ್ಬರ ಜೀವ ತೆಗೆಯುವಂತ ಹಕ್ಕು ಯಾರಿಗೂ ಇಲ್ಲ ಆದರೆ ಸದ್ಯಕ್ಕೆ ಆತ ಅತ್ಯಾಚಾರವನ್ನ ಎಸಗಿಲ್ಲ ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಈ ಅಮರೇಗೌಡ ಅವಳ ಕುಟುಂಬದ ಅಸಹಾಯಕತೆಯನ್ನ ಬಳಸಿಕೊಂಡಿದ್ದ ಅನ್ಸುತ್ತೆ ಗಂಡು ದಿಕ್ಕಿಲ್ಲದ ಈ ಫ್ಯಾಮಿಲಿ ಒಮ್ಮೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಆತನಿಗೆ ಪರಿಚಯ ಆಗಿತ್ತು ಹುಡುಗಿ ಶಹನಾಜೀವನ ಮನಸ್ಸು ಕದ್ದಿದ್ಲು ಹಂಗಾಗಿ ಗಂಗಾವತಿ ತಾಲೂಕಿನ ಮರ್ಲಾನ ಹಳ್ಳಿಯಲ್ಲಿ ಸಾಕಷ್ಟು ಆಸ್ತಿ ಹೊಂದಿದ್ದಂಥ ಸಾಲುಂಚಿಮರ ಅಮರೇಗೌಡ ಇವರ ಫ್ಯಾಮಿಲಿಗಾಗಿ ಸಾಕಷ್ಟು ಖರ್ಚು ಮಾಡಿದ್ದ ಅಂತಾರೆ ಈ ಹುಡುಗಿ ಶಹನಾಜ್ಗೆ ನೌಕರಿ ಹಿಡಿಸಿದ್ದು ಅವನೇ ಅನ್ನುವಂಥ ನಂಬಿಕೆ ಇದೆ ಒಟ್ಟಿನಲ್ಲಿ ಅವರಿಬ್ಬರು ಸದಾ ಜೊತೆಗಿರ್ತಾ ಇದ್ರು ಸಾಕಷ್ಟು ಬಾರಿ ಆಕೆ ಅವನ ಹತ್ರನೇ ಕಚೇರಿಗೆ ಡ್ರಾಪ್ ತಗೊಳ್ತಾ ಇದ್ಲು ಆತ ಯಾರು ಅಂತ ಕೇಳಿದ್ರೆ ತನ್ನ ಮಾವ ಅಂತ ಹೇಳ್ತಾ ಇದ್ಲು ಮೊದಲಿಗೆ ಶಹನಾಜ್ಗೆ ಅಮರೇಗೌಡ ಅದ್ಯಾವ ರೀತಿ ಮಾವನಪ್ಪ ಅಂತ ಅನಿಸಿದ್ರು ನಂತರ ಅವರ ಹೆತ್ತವರದ್ದು ಹಿಂದೂ ಮುಸ್ಲಿಂ ವಿವಾಹ ಅಂತ ಹೇಳಿದ ಮೇಲೆ ಅವನು ಹೇಗೋ ಸಂಬಂಧಿಕನಿರಬೇಕು ಅಂತ ಅಂದ್ಕೊಂಡಿದ್ರು ಬರ್ತಿದ್ರು ಇಬ್ರು ಜೊತೆಗೇನೆ ಬರ್ತಿದ್ರು ಅಮರೇಗೌಡ ಮತ್ತೆ ಶಹನಾಜ್ ಇಬ್ರು ಜೊತೆಗೆ ಬರ್ತಿದ್ರು ಹೋಗ್ತಿದ್ರು ನಮ್ಮ ಮಾಮ ಅಂತ ಹೇಳಿದ್ರು ಅಷ್ಟೇ ನಮ್ಗೆ ಪರಿಚಯ ಮಾಮ ಅಂತ ಹೇಳಿದ್ರು ಬಿಡ್ರ ಅಷ್ಟ ಮತ್ತೇನಿರ್ ಮದುವೆ ಆಗಿರ್ಲಿಲ್ಲ ನಿಜ ಆದರೆ ಹೆಚ್ಚು ಕಡಿಮೆ ಎಲ್ಲರೂ ಅಮರೇಗೌಡ ಮತ್ತು ಶಹನಾಜ್ ಮದುವೆ ಆಗ್ತಾರೆ ಅಂತಾನೆ ಹಲವರು ಅಂದ್ಕೊಂಡಿದ್ರು ಅವರಿಬ್ಬರು ಪಾರ್ಕು ಸಿನಿಮಾ ಅಂತ ಸುತ್ತಾಡದ ಜಾಗಗಳೇ ಇರಲಿಲ್ಲ ಅಂತಾರೆ ಅಲ್ಲದೆ ಈ ಒಂದೆರಡು ಮೂರು ವರ್ಷಗಳಿಂದ ಆತ ಅವಳ ಜೊತೆಗೆ ಇರ್ತಾ ಇದ್ದಂತೆ ಕುಷ್ಟಗಿಯ ಮೂದೇನೂರು ಗ್ರಾಮದ ಈ ಮನೆಯಲ್ಲಿ ಎರಡು ವರ್ಷದಿಂದ ಅವ್ರು ನೋಡ್ತಾ ಇದೀವಿ ಸರ್ ಇದು ನಮ್ಮೂರಿಗೆ ಕೆಟ್ಟ ಹೆಸರು ಬರಂಗೆ ಅವ್ರು ಮಾಡ್ತಾ ಇದ್ದಾರೆ ಮದುವೆ ಏನೂ ಆಗಿಲ್ಲ ಸರ್ ಎರಡು ವರ್ಷದಿಂದ ಈ ಥರ ಅವರು ಜೊತೆಗೆ ಇರ್ತಾ ಇದ್ರು ಹೌದು ಮನೆಯೊಳಗೆ ಇರ್ತಿದ್ದು ಸರ್ ನೋಡೋರ ಕಣ್ಣಿಗೆ ಅವರಿಬ್ಬರದು ಲಿವಿಂಗ್ ಟುಗೆದರ್ ಸಂಬಂಧ ಮುಂದೆ ಮದುವೆ ಮಾಡ್ಕೊಳ್ಬಹುದು ಅನ್ನುವಂಥ ನಂಬಿಕೆ ಇತ್ತು ಅಂತಾರೆ ಆದರೆ ಅಮರೇಗೌಡ ಆ ಹುಡುಗಿಗಿಂತ 10 ವರ್ಷಕ್ಕಿಂತ ದೊಡ್ಡವನು ಜೊತೆಗೆ ಆತನಿಗೆ ಮದುವೆ ಆಗಿತ್ತು ಅಂಥವನು ಹೆಂಡತಿಯನ್ನ ಬಿಟ್ಟು ಇವಳನ್ನ ಲಗ್ನ ಮಾಡ್ಕೋಬೇಕು ಅಂತ ನಿಂತಿದ್ನ ಹೆಂಡತಿಯನ್ನ ಬಿಡುವಂಥ ಇರಾದೆ ಅವನಿಗಿರಲಿಲ್ಲ ಆದರೆ ಈಕೆಯನ್ನ ಒರೆಸುವಂಥ ಮಾತಾಡಿದ್ನಂತೆ ಮೊದಲ ಮದುವೆಯಲ್ಲಿ ಮಕ್ಕಳಿಲ್ಲದ ಕಾರಣ ಈ ಶಹನಾಜ್ಲನ್ನ ಮದುವೆ ಆಗಿ ಮಕ್ಕಳನ್ನ ಪಡಿತೀನಿ ಅಂತ ಹೇಳಿದ್ನಂತೆ ಮೋಸ್ಟ್ಲಿ ಈ ಮಾತುಕತೆ ಅವರ ನಡುವೆನೂ ನಡೆದಿತ್ತೇನೋ ಹಂಗಾಗಿ ಶಹನಾಜ್ ತನ್ನ ತಂಗಿಯ ಮದುವೆಯನ್ನ ಮೊದಲು ಮಾಡಿಸಿದ್ರು ಮೊದಮೊದಲು ಈ ಮದುವೆಗೆ ಅವಳು ರಾಜಿ ಇದ್ಲು ಕ್ರಮೇಣ ಈಗ ಬೇರೆ ಕಡೆ ಇನ್ನೂ ಒಳ್ಳೆ ಸಂಬಂಧ ಸಿಕ್ಕಿದ್ರಿಂದ ಕೈ ಕೊಟ್ಟಿದ್ಲು ಅಂತಾರೆ ಇನ್ನು ಇದೆಲ್ಲ ನಿಜವೇ ಅಲ್ಲ ಅವ್ರ ನಡುವೆ ಅಂಥ ಸಂಬಂಧ ಏನು ಇರಲಿಲ್ಲ ಅಂತಾನೆ ಶಹನಾಜ್ಲ ಸೋದರ ಮದುವೆ ಆಗಿದೆ ಸರ್ ಅವ್ರ ಹೆಂಡತಿ ಕೂಡ ಇದ್ದಾರೆ 10 ವರ್ಷ ಆದರೂ ಅವ್ರಿಗೆ ಮಕ್ಕಳಾಗಿಲ್ಲ ಸರ್ ಮೊದಲಿಂದ ಏನಿಲ್ಲ ಸರ್ ಹಾಗೆ ಒಂದು ಸ್ವಲ್ಪ ಈಗ ಈಗ ಒಂದು ಮನೆಗೆ ಕುಟುಂಬಕ್ಕೆ ಗಣಮಕ್ಕಳಿಲ್ಲ ಅಂದ್ರೆ ಒಂದು ಏನೋ ಒಂದು ಹೆಲ್ಪ್ ಮಾಡ್ತಾನೆ ಅನ್ನೋ ಸಲುವಾಗಿ ಅವ್ರು ನಂಬಿದ್ದಾರೆ ತಾಯಿ ಮಗಳಾಗಿರ್ಬೋದು ಇಲ್ಲ ತಾನು ಮಗ ತಮ್ಮ ತಂದೆ ಸಮಾನ ಆಗಿರ್ಬೋದು ಆ ರೀತಿಯಾಗಿ ಇದಾನನ್ನ ಸಲುವಾಗಿ ಅವರು ಈಗ ಒಂದು ಮಾತಿಗೆ ಮರಳಾಗಿ ನಂಬಿದ್ದಾರೆ ಸರ್ ನಂಬಿಕೆಗೆ ದ್ರೋಹ ಆಗೈತೆ ಸರ್ ಲವ್ವಿಂದ ಗಿವಿಂದ ಏನಿಲ್ಲ ಸರ್ ಆ ಹೆಣ್ಮಗಳು ನನ್ನ ತಂದೆ ಇದ್ದಂಗೆ ಅಂತಂದು ಅವನಾದ್ರೂ 10 ಸಲ ಹೇಳಿದಾನೆ ನನ್ನ ಮಗಳು 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 ಅಂತಂದು ಹೇಳಿದಾನೆ ಸರ್ ಅವನು ಅದೇನು ಅಂದಿದ್ನೋ ಇವ್ರು ಅದಿನ್ನೇನು ತಿಳ್ಕೊಂಡ್ರೋ ಒಟ್ಟಿನಲ್ಲಿ ಅಮರೇಗೌಡ ಮಾತ್ರ ಮನೆ ಓನರ್ಗೂ ನಾನು ಅವಳನ್ನ ಮದುವೆ ಆಗೋನು ಅಂತಾನೆ ಹೇಳಿದ್ದ ಅವರ ಮನೆಯಲ್ಲೇ ಇರ್ತಾ ಇದ್ದ ಅಷ್ಟಾಗಿಯೂ ಈ ನಡುವೆ ಅವಳಿಗೆ ಬೇರೆ ಮದುವೆ ಫಿಕ್ಸ್ ಆಗಿದ್ದು ನಂತರ ಅವರ ನಡುವೆ ಕಿರಿಕಿರಿ ಶುರುವಾಗಿತ್ತಂತೆ 2 ವರ್ಷದಿಂದ ಬಾಡಿಗೆ ಇದ್ರು ಅವರೊಂದಿಗೆ ಅವ್ರ ಮಾವ ಅಂತೇಳಿ ಅಮರೇಗೌಡ ಅಂತೇಳಿ ಇರ್ತಿದ್ರು ಅವಾಗ ಅವಾಗ ತಾಯಿ ತಂಗಿಯವರು ಅವ್ರು ಬರ್ತಿದ್ರು
ಅವ್ರು ಹೋದ್ರೂ ಕೂಡ ಇವರಿಬ್ರು ಮಾತ್ರ ಕಂಟಿನ್ಯೂ ಇದ್ರು. ತಾವು ಕೇಳಿದ್ರೆ ಏನಂತ ಹೇಳ್ತಿದ್ರು ಸರ್ ಅವರು? ನಾವು ಅಕ್ಕನ ಮಗಳು ಅಕ್ಕಿನ ಮದುವೆ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಆಕೆ ಸೇಫ್ಟಿಗೆ ಇರ್ತೀನಂತ ಆತ ಹೇಳ್ತಿದ್ದ. ಇಲ್ಲೇ ಸ್ವಲ್ಪ ನ್ಯಾಯ ಚಲವಾಗಿತ್ತು. ಆಯಾಮೊಳಗೆ ಬೇರೆ ಒಂದು ವರ ನೋಡಿದ್ರು ಫಿಕ್ಸ್ ಆಗಿತ್ತು ಅಂತ ಫಿಕ್ಸ್ ಆಗಿತ್ತು. ಅದು ಸರವಾಗಿ ಅವಾಗಲಿದ್ದ ಸ್ವಲ್ಪ ಕಿರಿಕಿರಿ ಚಲವಾಗಿತ್ತು ಅವರು. ಅದು ಬರೀ ಸಣ್ಣ ಪುಟ್ಟ ಕಿರಿಕಿರಿ ಆಗಿರಲಿಲ್ಲ, ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ ಮನೆಗೆ ಬಂದವನಿಗೆ ಪೊಲೀಸರನ್ನ ಕರೆಸಿ ಹೊಡೆಸೋ ಮಟ್ಟಕ್ಕೆ, ನಂತರ ಪೊಲೀಸ್ ಠಾಣೆಯಲ್ಲಿ ಅವನ ವಿರುದ್ಧ ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ. ಇದು ತಾವರಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಸರ್. ಆ ಹೆಣ್ಮಗಳು ನನಗೆ ಇದು ರಕ್ಷಣೆ ಕೊಡಿ ಅಂತಂದು ಪೊಲೀಸ್ ಸ್ಟೇಷನಲ್ಲಿ ಹೋಗಿದ್ಲು ಸರ್. ಫಸ್ಟಿಗೆ ಹೋದ ಹೊತ್ತಿನಾಗ ಅವಾಗ ಸ್ವಲ್ಪ ಬೈದು ಬುದ್ಧಿ ಹೇಳಿ ಅವ್ರನ್ನೂ ಇದು ಮಾಡಿ ಕಳಿಸಿದ್ರು. ಇಷ್ಟಾದ ಮೇಲೆ ಅಮರೇಗೌಡ ಅಕ್ಷರಶಃ ಹುಚ್ಚನಂತೆ ಆಡ್ತಿದ್ದ ಅಂತಾರೆ. ಅವಳು ನನಗೊಂದು ಮಗುವನ್ನು ಕೊಡ್ತಾಳೆ ಅಂತಾನೆ ಆಕೆ ಮೇಲೆ ಎಷ್ಟೊಂದು ಖರ್ಚು ಮಾಡಿದೆ ಅಂತಿದ್ನಂತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನ ಹತ್ರ ಅವರಿಬ್ಬರು ಜೊತೆಗಿದ್ದಂತಹ ಕೆಲ ನಗ್ನ ಚಿತ್ರಗಳಿದ್ವು. ಅದನ್ನವನು ಈ ಶಹನಾಜ್ ಬೇಗಂಳ ಹತ್ರ ಯಾರಾದರೂ ಕ್ಲೋಸ್ ಆಗಿದ್ದರೆ ತೋರಿಸ್ತಾ ಇದ್ದ. ಒಟ್ಟಿನಲ್ಲಿ ಅವಳಿಗೆ ಬೇರೆ ಮದುವೆ ಫಿಕ್ಸ್ ಆಗದ ಹಾಗೆ ನೋಡ್ಕೊಳ್ತಿದ್ದ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ಮೊನ್ನೆ ಆಕೆಯ ಬಟ್ಟೆಯನ್ನು ಬಿಚ್ಚಿ ಕತ್ತು ಕೊಯ್ದು ಬೆಂಕಿ ಹಚ್ಚಿ ಸಾಯಿಸುವಂತಹ ನಿರ್ಧಾರಕ್ಕೆ ಅವನು ಬಂದಿದ್ಯಾಕೆ?